ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಎಸ್ಆರ್ ಟಿವಿ ಕಲ್ಕಿ ಪುರಾಣ ಭಾಗ 9ಕ್ಕೆ ಸ್ವಾಗತ. ಕುತೋದರಿ ಎಂಬ ರಾಕ್ಷಸಿಯು ತಲೆಯನ್ನು ಹಿಮಾಲಯದಲ್ಲಿ ಕಾಲುಗಳನ್ನು ಕನ್ಯಾಕುಮಾರಿಯಲ್ಲಿ ಚಾಚಿಕೊಂಡು ನಿದ್ರಿಸುತ್ತಾ ಅವಳ ವಿಷಪೂರಿತವಾದ ಹಾಲಿನಿಂದ ದೇಶವನ್ನು ಮುಳುಗಿಸುತ್ತಿದ್ದಳು. ಆಕೆಯನ್ನು ಆಕೆಯ ಮಗ ವಿಕುಂಚನನನ್ನು ಅಂತ್ಯಗೊಳಿಸಿ ಕಲ್ಕಿ ಭಗವಾನ್ ಅವರ ಮಹಾ ಸೈನ್ಯದೊಂದಿಗೆ ಬಲ್ಲಾಟ ಎಂಬ ಅತಿ ದೊಡ್ಡ ರಾಜ್ಯದ ಮೇಲೆ ಯುದ್ಧಕ್ಕೆ ಹೊರಟರು. ಬಲ್ಲಾಟ ರಾಜ್ಯದ ರಾಜ ಶಶಿಧ್ವಜ. ಅವನ ರಾಜ್ಯದ ಮೇಲೆ ಸಾಕ್ಷಾತ್ ಮಹಾವಿಷ್ಣುವೇ ಕಲ್ಕಿಯಂತೆ ಭೂಲೋಕಕ್ಕೆ ಬಂದು ಯುದ್ಧ ಸಾರುತ್ತಿದ್ದಾರೆಂದು ತಿಳಿದು ಅವನೂ ಸಹ ರಾಜಧರ್ಮದ ಪ್ರಕಾರ ಅವನ ಸೈನ್ಯದೊಂದಿಗೆ ಎದುರು ದಾಳಿಗೆ ಹೊರಟ. ಆದರೆ ಶಶಿಧ್ವಜ ಸ್ವತಃ ವಿಷ್ಣು ಭಕ್ತ. ಅವನ ಹೆಂಡತಿ ಕೂಡ ವಿಷ್ಣುವಿನ ಪರಮ ಭಕ್ತೆ. ದಿನವಿಡೀ ಆಕೆ ವಿಷ್ಣು ಧ್ಯಾನದಲ್ಲೇ ಕಳೆಯುತ್ತಿದ್ದಳು. ಆಕೆ ಯುದ್ಧಕ್ಕೆ ಹೊರಟಿರುವ ಗಂಡನೊಂದಿಗೆ, ಸ್ವಾಮಿ, ಅವರು ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ. ನೀವು ಸಾಮಾನ್ಯವಾದ ವ್ಯಕ್ತಿ, ಯಾವ ರೀತಿ ಅವರೊಂದಿಗೆ ಹೋರಾಡಿ ಗೆಲ್ಲಲು ಸಾಧ್ಯ ಹೇಳಿ, ಯುದ್ಧಕ್ಕೆ ಹೋಗಬೇಡಿ ಎಂದು ತಡೆದಳು. ಅದಕ್ಕೆ ಶಶಿಧ್ವಜ, ದೇವಿ, ಒಬ್ಬ ವೀರನಿಗೆ ಯುದ್ಧವೇ ಕರ್ತವ್ಯ, ರಾಜನಿಗೆ ರಾಜ್ಯ ರಕ್ಷಣೆಯೇ ಕರ್ತವ್ಯ. ನಾವಿಷ್ಟು ಕಾಲ ರಾಕ್ಷಸ ರಾಜರೊಂದಿಗೆ ಸೇರಿ ನಾನಾ ಕರ್ಮಗಳನ್ನು ಮಾಡಿರುವುದರಿಂದ ಸ್ವತಃ ವಿಷ್ಣು ಭಕ್ತರಾಗಿದ್ದರೂ ಅವರು ನಮ್ಮೊಂದಿಗೆ ಯುದ್ಧಕ್ಕೆ ಬಂದಿದ್ದಾರೆ. ಈಗ ನನಗೆ ಬೇರೆ ದಾರಿಯಿಲ್ಲ. ಇಂತಹ ಸಮಯದಲ್ಲಿ ಗುರು ಎದುರು ಬಂದರು, ಶಿಷ್ಯ ಎದುರು ಬಂದರು, ರಕ್ತ ಸಂಬಂಧಿಕರು ಎದುರಲ್ಲಿ ನಿಂತಿದ್ದರೂ ಕೊಲ್ಲುವುದೋ ಅಥವಾ ಸಾಯುವುದೋ ಒಂದೇ ದಾರಿ, ಬೇರೆ ಗತಿಯಿಲ್ಲ. ಮೃತಪಟ್ಟರೆ ವೀರಸ್ವರ್ಗ, ಗೆದ್ದರೆ ರಾಜಭೋಗ. ಒಬ್ಬ ರಾಜನಿಗೆ ಇದಕ್ಕಿಂತಲೂ ಬೇರೇನು ಬೇಕು? ನೀನು ಎಂದಿನಂತೆ ಮಹಾವಿಷ್ಣುವನ್ನು ಪೂಜಿಸುತ್ತಿರು, ನಾನು ಕೂಡ ಅವರನ್ನೇ ಧ್ಯಾನಿಸುತ್ತಾ ಅವರೊಂದಿಗೆ ಹೋರಾಡುತ್ತೇನೆ ಎಂದು ಹೇಳಿ ಹೊರಟ. ಯುದ್ಧ ಭಯಂಕರವಾಗಿ ಶುರುವಾಯಿತು. ಶಶಿಧ್ವಜನ ಪುತ್ರ ಮಹಾಯೋಧ, ಹೆಸರು ಸೂರ್ಯಕೇತು. ಇವನು ಸ್ವತಃ ವರುಣದೇವರೊಂದಿಗೆ ಯುದ್ಧ ಮಾಡಿದ್ದ. ಸೂರ್ಯಕೇತುವಿನ ತಮ್ಮ ಬೃಹತ್ಕೇತು. ಇವನು ದೇವಾಪಿಯೊಂದಿಗೆ ಯುದ್ಧ ಮಾಡಿದ್ದ. ಭರ್ಗ ಹಾಗೂ ಶಾಂತನ ನಡುವೆ ಭಯಾನಕ ಯುದ್ಧವೇ ನಡೆಯಿತು. ವಿಶಾಖಯೂಪನ ಸಮೇತ ಅನೇಕ ಯೋಧರು ಕಲ್ಕಿಯ ರಥದ ಸುತ್ತಲೂ ರಕ್ಷಣೆಯಾಗಿ ನಿಂತಿದ್ದರು. ಆಗ ಸೈನ್ಯವನ್ನು ನಾಶಗೊಳಿಸುತ್ತಾ ಕಲ್ಕಿ ಶಶಿಧ್ವಜನಿಗೆ ಕಾಣಿಸಿದರು. ಆಗ ಶಶಿಧ್ವಜ ವಿಷ್ಣು ಸ್ಮರಣೆ ಮಾಡುತ್ತಾ ಕಲ್ಕಿಯ ವಿರುದ್ಧ ಯುದ್ಧಕ್ಕೆ ಧಾವಿಸಿದ. ಇಬ್ಬರ ನಡುವೆ ಭೀಕರವಾದ ಯುದ್ಧ ನಡೆಯಿತು. ಒಬ್ಬರ ಮೇಲೊಬ್ಬರು ಅನೇಕ ಅಸ್ತ್ರಗಳನ್ನು ಪ್ರಯೋಗಿಸಿಕೊಂಡರು. ಇದೇ ರೀತಿ ಸುಮಾರು ಹೊತ್ತು ಕಳೆದ ನಂತರ ಕಲ್ಕಿ ಅವರ ಕೈಗಳಿಂದ ಶಶಿಧ್ವಜನನ್ನು ಹೊಡೆದರು. ಆ ಏಟಿಗೆ ಶಶಿಧ್ವಜ ಮೂರ್ಛೆ ಹೋದ. ಆದರೆ ಸ್ವಲ್ಪ ಹೊತ್ತಿಗೆ ಮತ್ತೆ ಎಚ್ಚರಗೊಂಡು ಅವನೂ ಸಹ ಕಲ್ಕಿಯನ್ನು ಅದೇ ರೀತಿ ಹೊಡೆದ. ಆ ಏಟಿಗೆ ಸ್ವತಃ ಕಲ್ಕಿ ಭಗವಾನ್ ಕೂಡ ಮೂರ್ಛೆ ಹೋದರು. ಆ ರೀತಿ ಮೂರ್ಛೆ ಹೋದ ಕಲ್ಕಿಯನ್ನು ಕರೆದೋಗಲು ಧರ್ಮ ಹಾಗೂ ಕಲಿಯುಗ ಮಾನವ ಅವತಾರಗಳನ್ನು ಪಡೆದು ಬಂದರು. ಆದರೆ ಶಶಿಧ್ವಜ ಅವರಿಬ್ಬರನ್ನು ಅವನ ಕಂಕುಳಲ್ಲಿ ಬಂಧಿಸಿಕೊಂಡು ಕಲ್ಕಿಯನ್ನು ಭುಜದ ಮೇಲೆ ಹೊತ್ತುಕೊಂಡು ವಿಷ್ಣುವನ್ನೇ ಆರಾಧಿಸುತ್ತಿದ್ದ ಅವನ ಹೆಂಡತಿಯ ಹತ್ತಿರ ಕರೆದೋದ. ಆ ದೃಶ್ಯ ವಿಷ್ಣು ಅವರ ಭಕ್ತರ ಮೇಲೆ ತೋರಿಸುವಂತಹ ಕರುಣೆ ಎಂಥದ್ದೆಂದು ತಿಳಿಸುವಂತಿತ್ತು. ಕಣ್ಣ ಮುಂದೆ ಸಾಕ್ಷಾತ್ ವಿಷ್ಣುವನ್ನು ನೋಡಿದ ಸುಶಾಂತ ಭಕ್ತಿ ಪರವಶಳಾಗಿ ಅವರನ್ನು ಕೀರ್ತಿಸತೊಡಗಿದಳು. ಆನಂದ ಬಾಷ್ಪಗಳನ್ನು ಸುರಿಸಿದಳು, ನಾಟ್ಯವಾಡಿದಳು. ನನ್ನ ಗಂಡನನ್ನು ಕ್ಷಮಿಸಿ ಪ್ರಭು, ಅವರನ್ನು ಶತ್ರುವಿನಂತೆ ಕಾಣಬೇಡಿ ಎಂದು ಕಲ್ಕಿಯನ್ನು ಬೇಡಿಕೊಂಡಳು. ಅದರ ನಂತರ ಶಶಿಧ್ವಜ ಹಾಗೂ ಸುಶಾಂತ ದಂಪತಿಗಳು ಅವರ ಮಗಳಾದ ರಮಾಳನ್ನು ಕಲ್ಕಿಗೆ ಕೊಟ್ಟು ಮದುವೆ ಮಾಡಿದರು. ಅದರಿಂದ ಇಬ್ಬರ ನಡುವೆ ಯುದ್ಧ ಮುಗಿದು ಸಂಬಂಧ ಶುರುವಾಯಿತು. ಯುದ್ಧ ವೀರರೆಲ್ಲರೂ ಅವರವರ ಮನೆಗೆ ಹಿಂದಿರುಗಿದರು. ಈ ರೀತಿ ಶಶಿಧ್ವಜನೊಂದಿಗಿನ ಯುದ್ಧ ಒಂದು ಯುದ್ಧದಂತಲ್ಲದೆ ಭಕ್ತ ಹಾಗೂ ಭಗವಂತನ ನಡುವೆ ನಡೆದಂತಹ ಒಂದು ಪರೀಕ್ಷೆಯಂತೆ ಮುಗಿಯಿತು. ಕಲ್ಕಿ ಹಾಗೂ ರಮಾದೇವಿ ಮದುವೆಗೆ ಆಗಮಿಸಿದಂತಹ ರಾಜರೆಲ್ಲರೂ ಶಶಿಧ್ವಜ ಹಾಗೂ ಅವನ ಹೆಂಡತಿ ಸುಶಾಂತಾಳನ್ನು ತುಂಬಾ ಹೊಗಳಿದರು. ವಿಷ್ಣುವನ್ನೇ ಅಳಿಯನಾಗಿ ಯಾವ ರೀತಿ ಮಾಡಿಕೊಂಡಿರಿ? ಭಗವಂತನ ಮೇಲೆ ನಿಮಗಿರುವಂತಹ ಭಕ್ತಿಯೇ ಇದಕ್ಕೆ ಕಾರಣವೇ?
ಅಥವಾ ಪೂರ್ವ ಜನ್ಮದ ಪುಣ್ಯಫಲವೇ ಎಂದು ಕೇಳಿದರು. ಅದಕ್ಕೆ ಶಶಿಧ್ವಜ, ನಮ್ಮ ಪೂರ್ವ ಜನ್ಮದ ಬಗ್ಗೆ ಹೇಳಿದರೆ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ನಾವು ಪೂರ್ವ ಜನ್ಮದಲ್ಲಿ ಹದ್ದುಗಳಾಗಿದ್ದೆವು, ಸತ್ತಿರುವಂತಹ ಪ್ರಾಣಿಗಳ ಮಾಂಸ ಕಿತ್ತು ತಿನ್ನುತ್ತಾ ಬದುಕುತ್ತಿದ್ದೆವು. ಒಂದು ಬಾರಿ ಒಬ್ಬ ಬೇಟೆಗಾರ ನಮ್ಮ ಮಾಂಸ ತಿನ್ನಲು ಆಸೆ ಪಟ್ಟು ಅವನು ಸಾಕಿದಂತಹ ಪಾರಿವಾಳವನ್ನು ನಮಗೆ ಎರೆಯಾಗಿ ಹಾಕಿದ. ನಾವು ಆ ಪಾರಿವಾಳ ತಿನ್ನಲು ಹೋಗಿ ಅವನ ಬಲೆಯೊಳಗೆ ಸಿಲುಕಿಕೊಂಡೆವು. ಅವನು ಆ ಕೂಡಲೇ ನಮ್ಮನ್ನು ಬಂಧಿಸಿ ಪಕ್ಕದಲ್ಲೇ ಇದ್ದ ಶಾಲಿಗ್ರಾಮ ಶಿಲೆಯ ಮೇಲೆ ನಮ್ಮ ತಲೆಯನ್ನು ಕತ್ತರಿಸಿ ಸಾಯಿಸಿದ. ನಾವು ಬದುಕಿದ್ದವರೆಗೂ ಎಂತಹ ನೀಚ ಜೀವನ ನಡೆಸಿದ್ದರೂ ಕೂಡ ಶಾಲಿಗ್ರಾಮ ಶಿಲೆಯ ಮೇಲೆ ಸತ್ತು ಹೋದ ಕಾರಣ ನಮಗೆ ಪುಣ್ಯಲೋಕಗಳು ಲಭಿಸಿದವು. ನಾವು ನೇರವಾಗಿ ವೈಕುಂಠಲೋಕ ತಲುಪಿದೆವು. ಅಲ್ಲಿ 100 ಯುಗಗಳ ಕಾಲ ಬದುಕಿದೆವು. ನಂತರ ಅಲ್ಲಿಂದ ಬ್ರಹ್ಮಲೋಕಕ್ಕೆ ಬಂದೆವು. ಅಲ್ಲಿ 500 ಯುಗಗಳ ಕಾಲ ಕಳೆದೆವು. ಅಲ್ಲಿಂದ ಸ್ವರ್ಗಲೋಕಕ್ಕೆ ಬಂದೆವು. ಅಲ್ಲಿ 400 ಯುಗಗಳು ಕಳೆದೆವು. ನಂತರ ಅಲ್ಲಿಂದ ಮತ್ತೆ ಭೂಲೋಕದಲ್ಲಿ ಈ ಜನ್ಮ ಪಡೆದುಕೊಂಡೆವು. ಕೇವಲ ಶಾಲಿಗ್ರಾಮ ಶಿಲೆಯ ಮೇಲೆ ನಾವು ಮೃತಪಟ್ಟಿದ್ದರಿಂದ ನಮಗಿಷ್ಟೊಂದು ಪುಣ್ಯ ಲಭಿಸಿತು. ಶಾಲಿಗ್ರಾಮ ಶಿಲೆ ಅಷ್ಟೊಂದು ಮಹಿಮೆಯನ್ನು ಹೊಂದಿದೆ. ಅದರ ನಂತರ ನಾವು ನಿರಂತರ ವಿಷ್ಣು ನಾಮವನ್ನೇ ಜಪಿಸುತ್ತಾ ಕಾಲ ಕಳೆಯುತ್ತಿದ್ದೇವೆ. ಮಹಾವಿಷ್ಣು ಕಲ್ಕಿಯಂತೆ ಅವತರಿಸುತ್ತಾರೆಂದು ಕೂಡ ನಾವು ಇದುವರೆಗೆ ಕೇಳ್ಪಟ್ಟಿದ್ದೆವು. ಅದೇ ರೀತಿ ಅವರು ಭೂಮಿಯ ಮೇಲೆ ಅವತರಿಸಿದ್ದಾರೆ, ನನ್ನೊಂದಿಗೆ ಯುದ್ಧ ಮಾಡಿದರು, ಭಕ್ತಿಯನ್ನು ಗೆಲ್ಲಿಸಿ ನನ್ನ ಮಗಳನ್ನು ವಿವಾಹವಾಗಿ ನಮಗೆ ಅಳಿಯರಾದರು ಎಂದು ಹೇಳಿದ ಶಶಿಧ್ವಜ. ಅದರ ನಂತರ ಶಶಿಧ್ವಜ ರಾಜ್ಯವನ್ನು ಅವನ ವಾರಸರಿಗೆ ಒಪ್ಪಿಸಿ ಹೆಂಡತಿ ಸುಶಾಂತಾಳನ್ನು ಕರೆದುಕೊಂಡು ತಪಸ್ಸು ಮಾಡಿಕೊಳ್ಳಲು ಕಾಡಿಗೆ ಹೊರಟು ಹೋದ. ಇನ್ನು ಕಲ್ಕಿ ಭಗವಾನ್ ಅಲ್ಲಿಂದ ಅವರ ಸೈನ್ಯದೊಂದಿಗೆ ಕಾಂಚನೀಪುರ ಎಂಬ ರಾಜ್ಯದ ಮೇಲೆ ದಂಡೆತ್ತಿದರು. ಆ ರಾಜ್ಯವೆಲ್ಲ ವಿಷಸರ್ಪಗಳಿಂದ ತುಂಬಿದ್ದು ಅವುಗಳನ್ನೆಲ್ಲ ಸಂಹರಿಸಿ ಆ ಪುರದೊಳಗೆ ಪ್ರವೇಶಿಸಿದರು. ಅಲ್ಲಿ ನಾಗಕನ್ಯೆಯರು ಮಾತ್ರವೇ ಜೀವಿಸುತ್ತಿದ್ದರು. ಕಲ್ಕಿ ಅವರ ಸೈನ್ಯವೆಲ್ಲವನ್ನು ಕಾಂಚನೀಪುರ ಗಡಿಯಲ್ಲೇ ಬಿಟ್ಟು ಅವರೊಬ್ಬರೇ ಖಡ್ಗವನ್ನು ಹಿಡಿದುಕೊಂಡು ಗಾರುಡಾಶ್ವವನ್ನು ಏರಿ ರಾಜ್ಯದೊಳಗೆ ಪ್ರವೇಶಿಸಿದರು. ಅಲ್ಲಿ ನಾಗಿನಿಯರ ರಾಣಿ ಕಲ್ಕಿಯ ಎದುರು ಬಂದು ನನ್ನ ನೋಟ ಸೋಕಿದ ಕೂಡಲೇ ಎಷ್ಟೋ ಜನ ರಾಜರು ಭಸ್ಮಗೊಂಡಿದ್ದಾರೆ, ಆದರೆ ನಿಮ್ಮ ನೋಟ ಸೋಕಿ ನನಗೆ ಶಾಪ ವಿಮೋಚನೆಯಾಯಿತು. ನಾನು ಪೂರ್ವದಲ್ಲಿ ನನ್ನ ಗಂಡನೊಂದಿಗೆ ವಿಹರಿಸುತ್ತಾ ಸಂತೋಷ ಹೆಚ್ಚಾಗಿ ಅಹಂಕಾರದಿಂದ ಒಬ್ಬ ಮುನಿಯನ್ನು ಅವಮಾನಿಸಿದೆ. ಅವರು ನನ್ನನ್ನು ಶಪಿಸಿದರು. ಆ ಶಾಪದಿಂದಲೇ ನಾನು ನಾಗಿಣಿಯಂತೆ ಬದಲಾದೆ ಎಂದು ಹೇಳಿ ಕಲ್ಕಿ ಭಗವಂತನನ್ನು ಅನೇಕ ರೀತಿಯಲ್ಲಿ ಪ್ರಾರ್ಥಿಸಿ ಅಲ್ಲಿಂದ ಅವಳ ಗಂಡ ಇರುವಂತಹ ಲೋಕಕ್ಕೆ ಹೊರಟು ಹೋದಳು. ಅದರ ನಂತರ ಆ ರಾಜ್ಯಕ್ಕೆ ಮಹತಿ ಎಂಬುವವರನ್ನು ರಾಜನಾಗಿ ನೇಮಿಸಿದರು ಕಲ್ಕಿ. ಅದೇ ರೀತಿ ಅಯೋಧ್ಯೆಗೆ ಮನುವನ್ನು, ಮಥುರೆಗೆ ಸೂರ್ಯಕೇತುವನ್ನು ರಾಜನಾಗಿಸಿದರು. ಅವಿಸ್ಥಳ, ವೃಕ್ಷಸ್ಥಳ, ಮಾಕಂಡ, ಹಸ್ತಿನಾಪುರ ರಾಜ್ಯಗಳಿಗೆ ದೇವಾಪಿಯನ್ನು ರಾಜನಾಗಿ ನೇಮಿಸಿದರು. ಶೌಂಬ, ಪೌಂಡ್ರ, ಪುಳಿಂದ, ಸುರಾಷ್ಟ್ರ, ಮಗದ ಈ 5 ರಾಜ್ಯಗಳಿಗೆ ಕವಿ ಪ್ರಾಜ್ಞ ಸುಮಂತ ಎಂಬ ಅವರ ಸಹೋದರರನ್ನು ರಾಜನಾಗಿ ನೇಮಿಸಿದರು. ತಜ್ಮಕ, ಕಲಾಪಕ ಎಂಬ ರಾಜ್ಯಗಳನ್ನು ವಿಶಾಖಯೂಪನಿಗೆ ಒಪ್ಪಿಸಿದರು. ಹೀಗೆ ಅವರು ಜಯಿಸಿದಂತಹ ರಾಕ್ಷಸರು ಪಾಲಿಸಿದ ರಾಜ್ಯಗಳೆಲ್ಲವನ್ನು ಒಂದೊಂದಾಗಿ ಉತ್ತಮರಿಗೆ ಹಂಚಿದರು ಕಲ್ಕಿ ಭಗವಾನ್. ಅದರ ನಂತರ ಅನೇಕ ವರ್ಷಗಳ ಕಾಲ ಪದ್ಮ ಹಾಗೂ ರಮಾರೊಂದಿಗೆ ಸಂತೋಷದಿಂದ ಜೀವಿಸುತ್ತಾ ಲೋಕವನ್ನು ಅವರ ಕಣ್ ಸನ್ನೆಯಲ್ಲೇ ಪಾಲಿಸುತ್ತಾ ಧರ್ಮ 4 ಪಾದಗಳ ಮೇಲೆ ನಡೆಯುವಂತೆ ನೋಡಿಕೊಂಡರು. ಅದರಿಂದ ಕಲಿಯುಗ ಮುಗಿದು ಕೃತಯುಗ ಬಂದಂತಾಯಿತು. ಕೆಲ ಕಾಲ ಕಳೆದ ನಂತರ ನಾರದರ ಮುಖಾಂತರ ಕಲ್ಕಿಯೇ ಶ್ರೀ ಮಹಾವಿಷ್ಣು ಎಂದು, ಅವರ ಮಾಯೆಯೇ ಈ ಸೃಷ್ಟಿ ಎಂದು ತಿಳಿದುಕೊಂಡಂತಹ ಕಲ್ಕಿಯ ತಂದೆ ವಿಷ್ಣು ಯಶಸ್ಸು ಮನೆ ತೊರೆದು ಕಾಡಿಗೆ ಹೋಗಿ ಅಲ್ಲಿ ಘೋರವಾದ ತಪಸ್ಸು ಮಾಡಿ ಅವರ ಆತ್ಮವನ್ನು ಪರಮಾತ್ಮನಲ್ಲಿ ಐಕ್ಯವಾಗಿಸಿದರು. ಕಲ್ಕಿಯ ತಾಯಿಯೂ ಕೂಡ ಗಂಡನನ್ನೇ ಅನುಸರಿಸಿದಳು. ಅದರ ನಂತರ ಅನೇಕ ವರ್ಷಗಳ ಕಾಲ ಕಲ್ಕಿ ಶಂಬಲ ರಾಜ್ಯವನ್ನು ಪಾಲಿಸಿದರು. ಅಂತಹ ದಿನಗಳಲ್ಲಿ ಒಂದು ಬಾರಿ ಪರಶುರಾಮರು ಶಂಬಲ ರಾಜ್ಯಕ್ಕೆ ಬಂದರು.
ಅವರನ್ನು ಅತಿ ಗೌರವ ಮರ್ಯಾದೆಯಿಂದ ಆದರಿಸಿದರು ಕಲ್ಕಿ ದಂಪತಿಗಳು. ಆ ಸಂದರ್ಭದಲ್ಲಿ ರಮಾದೇವಿ ಪುತ್ರ ಸಂತಾನ ಕಲುಗುವಂತಹ ವ್ರತ ಹೇಳಿಕೊಡಿ ಎಂದು ಬೇಡಿದಳು. ಆಗ ಪರಶುರಾಮರು ಆಕೆಗೆ ರುಕ್ಮಿಣಿ ವ್ರತ ವಿಧಾನವನ್ನು ಹೇಳಿಕೊಟ್ಟರು. ಅದರ ನಂತರ ಕಲ್ಕಿ ಭಗವಾನ್ ಸಾವಿರ ವರ್ಷಗಳ ಕಾಲ ಶಂಬಲ ರಾಜ್ಯವನ್ನು ಪಾಲಿಸಿದರು. ಒಂದು ದಿನ ಬ್ರಹ್ಮದೇವರ ಸಮೇತ ದೇವತೆಗಳೆಲ್ಲ ಬಂದು ಕಲ್ಕಿಯನ್ನು ಭೇಟಿಯಾಗಿ, ಭೂಮಿಯ ಮೇಲೆ ನೀವು ಬಂದಂತಹ ಕೆಲಸ ಪೂರ್ತಿಯಾಯಿತು, ಇನ್ನು ನೀವು ವೈಕುಂಠಕ್ಕೆ ಹಿಂದಿರುಗುವ ಸಮಯ ಕೂಡ ಬಂದಾಯಿತು, ನೀವಿಲ್ಲದೆ ವೈಕುಂಠವನ್ನು ಇನ್ನೂ ಹೆಚ್ಚು ಕಾಲ ಊಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ, ಈ ಕೂಡಲೇ ನೀವು ಭೂಲೋಕ ತೊರೆದು ವೈಕುಂಠಕ್ಕೆ ಬಂದು ಬಿಡಿ ಎಂದು ಪ್ರಾರ್ಥಿಸಿದರು. ಸರಿ ಎಂದು ಹೇಳಿ ಅವರು ಹೋಗುವ ವಿಷಯವನ್ನು ಪ್ರಜೆಗಳಿಗೆ ತಿಳಿಸಿದರು ಕಲ್ಕಿ ಭಗವಾನ್. ಅದರ ನಂತರ ಅವರ ದೇಹವನ್ನು ತೊರೆದು ಮಹಾವಿಷ್ಣುವಿನ ರೂಪ ಪಡೆದುಕೊಂಡು ವೈಕುಂಠ ಲೋಕಕ್ಕೆ ತಲುಪಿದರು. ಅವರ ಹಿಂದೆಯೇ ರಮಾ ಹಾಗೂ ಪದ್ಮ ಕೂಡ ವೈಕುಂಠಕ್ಕೆ ಹೊರಟು ಹೋದರು. ಅವರು ಹೋದ ನಂತರ ಅವರು ನೇಮಿಸಿದಂತಹ ರಾಜರು ಭೂಮಿಯ ಮೇಲೆ ಧರ್ಮ ನಾಲ್ಕು ಪಾದಗಳ ಮೇಲೆ ನಡೆಯುವಂತೆ ನೋಡಿಕೊಂಡರು. ವಿಶಾಖಯೂಪ ರಾಜ್ಯತ್ಯಾಗ ಮಾಡಿ ಕಾಡಿಗೆ ಹೊರಟು ಹೋದ. ಅನೇಕ ರಾಜರು ಕೂಡ ವಿಶಾಖಯೂಪನನ್ನೇ ಹಿಂಬಾಲಿಸಿದರು. ಇಲ್ಲಿಗೆ ಕಲ್ಕಿ ಪುರಾಣ ಪೂರ್ತಿಯಾಯಿತು. ಈ ಕಥೆಯೆಲ್ಲ ಕೇಳುತ್ತಿರುವವರು ಈ ಕಲಿಯುಗದಲ್ಲಿ ರಾಜರೆಲ್ಲಿದ್ದಾರೆ, ಕುದುರೆಗಳು ಬಾಣಗಳು ರಾಜ್ಯಗಳು ಎಲ್ಲಿದೆ, ಈಗಿರುವವರು ಕಳ್ಳ ನಾಯಕರು ದುಷ್ಟ ಮನುಷ್ಯರು ತಾನೇ ಎಂದು ಅನೇಕ ಪ್ರಶ್ನೆಗಳನ್ನು ಕೇಳುತ್ತಿದ್ದೀರಿ. ಆದರೆ ಪ್ರತಿ ಮಹಾಯುಗದಲ್ಲೂ ಕಲಿಯುಗ ಬಂದೇ ಬರುತ್ತದೆ, ಪ್ರತಿ ಕಲಿಯುಗ ಇದೇ ರೀತಿ ಇರುತ್ತದೆ, ಪ್ರತಿ ಕಲಿಯುಗದ ಕೊನೆಯಲ್ಲಿ ಕಲ್ಕಿ ಭಗವಾನ್ ಬರುತ್ತಾರೆ. ಆದರೆ ಕಲ್ಕಿ ಭಗವಾನ್ ಬರುವ ಪ್ರತಿ ಬಾರಿಯೂ ಇಂತಹ ವಾತಾವರಣವೇ ಕಲಿಯುಗದಲ್ಲಿ ಇರುವುದಿಲ್ಲ. ಈಗ ನಾನು ಹೇಳಿದಂತಹ ಈ ಕತೆ ಇನ್ನು ಮುಂದೆ ನಡೆಯುವಂತಹ ಕಥೆಯಲ್ಲ, ಇದಕ್ಕೂ ಮುಂಚಿನ ಯುಗಗಳಲ್ಲಿ ನಡೆದಂತಹ ಕತೆ. ಇನ್ನು ಕಲ್ಕಿ ಭಗವಾನ್ ಕಲಿಯುಗಾಂತ್ಯದಲ್ಲಿ ಬರುತ್ತಾರೆ, ಯಾವ ರೀತಿ ಬರುತ್ತಾರೆ, ಏನು ಮಾಡುತ್ತಾರೆ ಎಂಬುದಕ್ಕೆ ಈ ಕತೆ ಒಂದು ಉದಾಹರಣೆ ಅಷ್ಟೆ. ಪ್ರತಿ ಬಾರಿ ಕಲ್ಕಿಯ ಶತ್ರುಗಳು ಬದಲಾಗುತ್ತಲೇ ಇರುತ್ತಾರೆ ಎಂಬುದು ನೆನಪಿಟ್ಟುಕೊಳ್ಳಿ. ಇಲ್ಲಿಗೆ ಕಲ್ಕಿ ಪುರಾಣ ಪೂರ್ತಿಯಾಯಿತು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.